ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿತ್ಯ ಗೋಪಾಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಹೊಸದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ, ನಿಮಗೇನಾದರೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ, ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮಿಸ್ ಮಾಡ್ದಲೆ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು. ಆಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾರೋ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ ಯು. ಹೋದ ವೀಡಿಯೋದಲ್ಲಿ ನಾವು ರಾಮ ದೇವಸ್ಥಾನ ಮಂದಿರ ಹತ್ರ ಹೋಗಿದ್ವಲ್ಲ, ಆ ವಿಡಿಯೋನ ಶೇರ್ ಮಾಡಿಕೊಂಡಿದ್ದೆ. ಅಲ್ಲಿಂದ ನಾವು ವಾಪಸ್ ಬಂದಮೇಲೆ ಇಲ್ಲಿ ದೇವಸ್ಥಾನದ ಮುಂದೆನೆ ಒಂದು ಪಾರ್ಕ್ ಇದೆ, ಅಲ್ಲಿ ಫಿಶ್ ಅಕ್ವೇರಿಯಮ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಯಾರಾದರೂ ಇದನ್ನು ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿ. ಇದಕ್ಕೇನು ಎಂಟ್ರಿ ಫೀಸ್ ಆ ಥರ ಏನೂ ಇಲ್ಲ. ಆರಾಮಾಗಿ ಒಳಗಡೆ ಬಂದು ಕುತ್ಕೊಂಡು ಇಲ್ಲೆಲ್ಲ ರೆಸ್ಟ್ ತೊಗೊಂಡು ಫಿಶ್ ತುಂಬ ವೆರೈಟಿ ಫಿಶಸ್ ಎಲ್ಲ ಇದೆ, ನೋಡ್ಬೋದು ನೀವು. ನಾನು ಮುಂದೆ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ನಾವು ಫಿಶ್ ಇದಕ್ಕೆ ಫಿಶ್ ಅಕ್ವೇರಿಯಮ್ಗೆ ಬಂದುಬಿಟ್ಟು ಆಮೇಲೆ ನಾವು ಊಟಕ್ಕೆ ಹೋದ್ವಿ. ಬೇಗ ಟಿಫನ್ ಮಾಡಿರೋದ್ರಿಂದ ಹೊಟ್ಟೆ ಹಸಿವಾಗ್ತಾ ಇರಲಿಲ್ಲಲ್ಲ, ಅದಕ್ಕೆ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಹೊತ್ತು ಇದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಫಿಶ್ ಅಕ್ವೇರಿಯಮ್ನ ನೋಡೋಕ್ಕೆ ಬಂದಿದ್ವಿ. ಫಸ್ಟ್ ಇಲ್ಲಿ ಹಿಂಗೆ ಹೋಗ್ತಾ ಇಲ್ಲಿ ಈ ಥರ ಚಿಕ್ಕದೊಂದು ಪಾಂಡ್ ಥರ ಮಾಡಿಬಿಟ್ಟು ಅದರೊಳಗಡೆ ಫಿಶ್ ಬಿಟ್ಟಿದ್ದಾರೆ. ಸ್ವಲ್ಪ ದೂರ ಇದೆ ಅಂದರೆ ಸ್ವಲ್ಪ ಅಷ್ಟೇ, ರಿಯಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ, ವಿಡಿಯೋದಲ್ಲಿ ಅಷ್ಟೇನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಮುಂದೆ ಮುಂದೆ ತುಂಬ ವೆರೈಟಿ ಆಫ್ ಫಿಶ್ ಇದೆ, ಕಲರ್ ಕಲರ್ ಫಿಶಸ್ ಎಲ್ಲ ಇದೆ ನೋಡಿ. ನೆಕ್ಸ್ಟ್ ಈ ಪಾಂಡ್ ಹತ್ರನೂ ತುಂಬ ಚೆನ್ನಾಗಿರೋ ಫಿಶಸ್ ಇದೆ ನೋಡಿ, ದೊಡ್ಡ ದೊಡ್ಡ ಫಿಶಸ್ ಎಲ್ಲ ಇದೆ ಕಲರ್ ಕಲರ್ ಆಗಿ, ನೋಡ್ಬೋದು ಎಷ್ಟೆಷ್ಟು ದೊಡ್ಡ ದೊಡ್ಡ ಫಿಶಸ್ ಎಲ್ಲ ಇದೆ ಅಂತ. ನೆಕ್ಸ್ಟ್ ಅದನ್ನು ನೋಡಿಕೊಂಡು ಹಂಗೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದರೆ ಹಿಂಗೆ ಒಂದು ರೌಂಡ್ ಹಾಕ್ಕೊಂಡು ಪಾರ್ಕ್ನ ರೌಂಡ್ ಹಾಕ್ಕೊಂಡು ಬರೋ ಥರ ಮಾಡಿದ್ದಾರೆ ಅವರು. ನೆಕ್ಸ್ಟ್ ಇಲ್ಲಿ ಹಳೆ ಕಾಲದಲ್ಲೆಲ್ಲ ಬಾವಿ ಎಲ್ಲ ಇರ್ತಿತ್ತಲ್ಲ, ಅದನ್ನು ಒಂದು ಇಟ್ಟಿದ್ದಾರೆ. ನೆಕ್ಸ್ಟ್ ಹಂಗೆ ಹೋಗ್ತಾ ಒಂದು ರೌಂಡ್ ಹಾಕ್ಕೊಂಡು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಏನಾದರೂ ನೋಡೋವು ಈ ಥರ ಎಲ್ಲ ಇತ್ತು. ಹಂಗೆ ನೋಡಿಕೊಂಡು ಈ ಪಾರ್ಕ್ ಮಧ್ಯದಲ್ಲಿ ಅಕ್ವೇರಿಯಂ ಇರೋದು, ಈ ಥರ ಎಲ್ಲನೂ ಒಂದೊಂದೊಂದೊಂದೇ ಬಾಕ್ಸ್ ಟೈಪ್ ಮಾಡಿ ಎಲ್ಲ ಫಿಶಸ್ಸು ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಫಿಶಸ್ ಅಂತೂ. ಆಚೆ ನಾನು ಒಳಗಡೆ ಹೋದಾಗ ಆಚೆ ಅಷ್ಟೇ ಇರೋದು ಅಂತ ಅಂದ್ಕೊಂಡೆ, ಒಳಗಡೆ ಎಲ್ಲ ಆಮೇಲೆ ಹೋಗಿ ಏನಿದು ಅಂತ ನೋಡಿದಾಗ ಆಮೇಲೆ ಗೊತ್ತಾಯಿತು ಅಕ್ವೇರಿಯಂ ಇದೆ ಅಂತ. ಯಾರಾದರೂ ಇದನ್ನು ವಿಸಿಟ್ ಮಾಡಿಲ್ಲ ಅಂದರೆ ಒಂದ್ಸಲ ವಿಸಿಟ್ ಮಾಡಿ. ತುಂಬ ಚಿಕ್ಕ ಮಕ್ಕಳನ್ನ ಕರ್ಕೊಂಡೋಗಿ ತೋರಿಸಿ ಅವ್ರಿಗೆ, ಮಕ್ಕಳಿಗೆ ಫಿಶಸ್ ಅಂದರೆ ತುಂಬ ಇಷ್ಟ ಆಗುತ್ತಲ್ಲ, ತುಂಬ ಖುಷಿ ಪಡ್ತಾರೆ.
ನೆಕ್ಸ್ಟ್ ಇದು ವಾಸ್ತು ಫಿಶು. ಅದು ಒಳಗಡೆ ಚಿಕ್ಕದಾಗ ಇರೋದು ಬಟ್ ಎಷ್ಟೊಂದು ಫಿಶಸ್ನೆಲ್ಲ ಹಾಕಿದ್ದಾರೆ. ನೆಕ್ಸ್ಟ್ ನಾವಿಲ್ಲಿ ಅಕ್ವೇರಿಯಂ ಎಲ್ಲ ಹೋಗಿ ನೋಡಿಕೊಂಡು ಇಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು ಅರ್ಧ ಗಂಟೆ ಎಲ್ಲ ಕೂತ್ಕೊಂಡು ನೆಕ್ಸ್ಟ್ ನಾವು ಅಲ್ಲೇ ದೇವಸ್ಥಾನದಲ್ಲೇ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ದೇವಸ್ಥಾನದಲ್ಲಿ 11:00 ಊಟ ಸ್ಟಾರ್ಟು. ಊಟ ಮಾಡ್ಕೊಂಡು ಒಂದೇ ಸಲ ನಾವು ಕುಕ್ಕೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಊಟಕ್ಕೆ ಹೋಗ್ತಾ ಇದ್ದೀವಿ. ನಾವು ನೈಟ್ ಊಟ ಮಾಡಿದ್ದು ಕೆಳಗಡೆ, ಅಲ್ಲಿ ಕೆಳಗಡೆ ಕೂತ್ಕೊಂಡು ಊಟ ಮಾಡೋದು. ಇವಾಗ ಮಧ್ಯಾಹ್ನ ಟೇಬಲ್ ಎಲ್ಲ ಹಾಕಿದ್ದಾರೆ, ಇದೇನೋ ಹೊಸ್ದಂಗೆ ಮಾಡಿದ್ದಾರೆ, ಟೇಬಲ್ ಹಾಕಿದ್ದಾರೆ. ಇಲ್ಲಿ ಟೇಬಲ್ ಮೇಲೆಲ್ಲ ಕೂತ್ಕೊಂಡು ಊಟ ಮಾಡೋದು. ಇದೂ ದೊಡ್ಡದಾಗೇ ಇದೆ ಹಾಲು. ಈ ಚೇರ್ಸ್ ಎಲ್ಲ ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ, ಇವಾಗ ಜರುಗಿಸ್ಕೊತಾರೆ ಹಂಗೆ ಹಿಂಗೆ ಇದು ಮಾಡಬಾರ್ದು ಅಂತ ಹೇಳಿಬಿಟ್ಟು. ಆರಾಮಾಗಿ ಎಲ್ಲಿ ಚೇರ್ ಇದ್ದರೆ ಅಲ್ಲೇ ಕೂತ್ಕೊಳ್ಳೋ ಥರ. ನೆಕ್ಸ್ಟ್ ಇಲ್ಲಿ ಊಟ ಬಡಿಸ್ತಾ ಇದ್ದಾರೆ. ಇಲ್ಲಿ ಇದು ಅಕ್ಕಿ ಪಾಯಸ ಅಂತೂ ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ನಾವು ಊಟ ಎಲ್ಲ ಮಾಡ್ಕೊಂಬಿಟ್ಟು ಲಗೇಜ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಅವ್ರು ಚೆಕ್ಔಟ್ ಮಾಡಬೇಕು. ಅವರಿಗೆ ಕೀ ಕೊಟ್ಟರೆ ಅವರು ನಮ್ಮ ಹತ್ರ ಅಡ್ವಾನ್ಸ್ ಇಸ್ಕೊಂಡಿರ್ತಾರೆ, ಅದನ್ನು ಸ್ವಲ್ಪ ವಾಪಸ್ ಕೊಡ್ತಾರೆ. ನಾವು ನಮ್ಮ ರೂಮಿಂದ ಮತ್ತೆ ಬಸ್ ಸ್ಟಾಪ್ಗೆ ಆಟೋದಲ್ಲಿ ಹೋದ್ವಿ, ಲಗೇಜ್ ಇತ್ತು ಅಂತ ಹೇಳ್ಬಿಟ್ಟು 40 ರುಪೀಸ್ ಏನೋ ತೊಗೊಂಡ್ರು. ನೆಕ್ಸ್ಟ್ ನಾವು ಇಲ್ಲಿಂದ ಒಂದು 3:00 ಅಷ್ಟೊತ್ತಿಗೆ ಬಿಟ್ವಿ ಧರ್ಮಸ್ಥಳ, ನಾವು ಕುಕ್ಕೆಗೆ ಹೋಗೋಣ ಅಂತ ಹೇಳಿ. ನೆಕ್ಸ್ಟ್ ನಮಗಿಲ್ಲೇ ಬಸ್ ಸಿಕ್ತು, ಕುಕ್ಕೆಗೆ ಹೋಗ್ತಾ ಇದ್ವಿ. ಒಬ್ಬರಿಗೆ ಬಂದುಬಿಟ್ಟು ಚಾರ್ಜು 70 ರುಪೀಸ್ ಏನೋ, 1.5 ಅವರ್ ಹೋಗುತ್ತೆ ಇದು ಧರ್ಮಸ್ಥಳದಿಂದ ಕುಕ್ಕೆಗೆ. ರೈಲ್ವೆ ಸ್ಟೇಷನಿಂದ ಬರಬೇಕಾದ್ರೆ 1 ಅವರ್ಗೆಲ್ಲ ಬಂದುಬಿಡ್ತಾರೆ. ಇದೇನೋ 1.5 ಅವರ್ ಎಲ್ಲ ಹೋಯ್ತು. ನೆಕ್ಸ್ಟ್ ನಾವು ಕುಕ್ಕೆಗೆ ಹೋಗ್ಬಿಟ್ಟು ಅಲ್ಲೇ ಒಂದು ರೂಮ್ ತೊಗೊಂಡ್ವಿ, ನೈಟಲ್ಲೇ ಹಾಲ್ಟ್ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಅಲ್ಲೊಂದು ರೂಮ್ ತೊಗೊಂಡ್ಬಿಟ್ಟು ನಾವು ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಅವತ್ತು ಸಂಜೆನೂ ದರ್ಶನ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಆ ವಿಡಿಯೋ ನೆಕ್ಸ್ಟ್ ಬರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋನ ಇಲ್ಲಿ ತನಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್.